ಕೆಲವು ದಿನಗಳ ಹಿಂದೆಯಷ್ಟೇ ಕಿರುತೆರೆ ನಟಿ ಕವಿತಾ ಗೌಡ ಅವರ ಜೊತೆ ನಟ ಚಂದನ್ ಕುಮಾರ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಇನ್ನು ಮದುವೆಯಾಗಿ ಸರಿಯಾಗಿ ಹದಿನೈದು ದಿನ ಕೂಡ ಆಗಿಲ್ಲ ಆಗಲೇ ಚಂದನ್ ಎಂಥ ಕೆಲಸ ಮಾಡಿದ್ದಾರೆ ಗೊತ್ತಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡುವ ಮುನ್ನ ನಿಮಗೂ ಕೂಡ ಕವಿತಾ ಚಂದನ್ ಜೋಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಬಿಗ್ ಬಾಸ್ಗೆ ಬರುವ ಮುನ್ನವೇ ಐದು ಲಕ್ಷ ಫಾಲೋಯರ್ಸ್ಗಳನ್ನು ಹೊಂದಿದ್ದ ಕಿರಿಕೀರ್ತಿಯವರು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರು ಸಾಕಷ್ಟು ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಅರ್ಥವಾಗುವಂತೆ ನೀಡುತ್ತಿದ್ದರು ಅಷ್ಟೇ ಅಲ್ಲದೆ ಕನ್ನಡದ ಪರವಾದ ಹೋರಾಟಗಳಲ್ಲಿಯೂ ಭಾಗಿಯಾಗುತ್ತಿದ್ದರು ಹೌದು ಕೆಲ ಟೋಲ್ ರಸ್ತೆಗಳನ್ನು ಅದಾಗಲೇ ಬಂದ್ ಮಾಡಲಾಗಿದೆ ಜನರು ಸರ್ವಿಸ್ ರಸ್ತೆಯನ್ನು ಬಳಸುತ್ತಿದ್ದಾರೆ ಆದಾಗ್ಯೂ ಸಹ ಟೋಲ್ ಸಿಬ್ಬಂದಿ ಟೋಲ್ ಕಟ್ಟಿ ಎಂದು ಸುಲಿಗೆ ಮಾಡುತ್ತಿದ್ದಾರೆ ಅವರ ರಸ್ತೆಯನ್ನೇ ಉಪಯೋಗಿಸಿಲ್ಲ ಎಂದ ಮೇಲೆ ಟೋಲ್ ಯಾಕೆ ಕಟ್ಟಬೇಕು ಎನ್ನುವುದು ಕಿರಿಕೀರ್ತಿಯವರ ಪ್ರಶ್ನೆಯಾಗಿದೆ ಹೌದು ಹೈವೇ ಒಂದರಲ್ಲಿ ಕಿರಿಕೀರ್ತಿಯವರು ಬಂದಿದ್ದು ಆ ರಸ್ತೆ ಬ್ಯಾರಿಕೇಡ್ನಲ್ಲಿ ಬಂದ್ ಆಗಿದ್ದ ಕಾರಣ ಸರ್ವಿಸ್ ರಸ್ತೆಯನ್ನ ಉಪಯೋಗಿಸಿಕೊಂಡು ಬಂದಿದ್ದಾರೆ ಆದರೆ ಮುಂದೆ ಬರುತ್ತಿದ್ದಂತೆ ಟೋಲ್ ಕಟ್ಟಬೇಕು ಎಂದಿದ್ದಾರೆ ಇದಕ್ಕೆ ಮಾತಿಗಿಳಿದ ಕಿರಿಕೀರ್ತಿ ನಿಮ್ಮ ರಸ್ತೆಯನ್ನೇ ಬಳಸಿಲ್ಲ ಎಂದ ಮೇಲೆ ಟೋಲ್ ಯಾಕೆ ಕಟ್ಟಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಮರುಪ್ರಶ್ನೆ ಹಾಕಿದ ಕಿರಿಕೀರ್ತಿ ಅವರು ಪೊಲೀಸರು ಬ್ಯಾರಿಕೇಡ್ ಹಾಕಿ ನಿಮ್ಮ ರಸ್ತೆ ಬಂದ್ ಮಾಡಿದ್ದಾರೆ ಅಂದ ಮೇಲೆ ನಿಮ್ಮ ಟೋಲ್ ಬೂತ್ಗಳನ್ನು ಸಹ ಬಂದ್ ಮಾಡಿ ರಸ್ತೆ ಬಳಸದಿದ್ದರೂ ಟೋಲ್ ಕಟ್ಟಿಸಿಕೊಳ್ಳೋದು ಯಾವ ನ್ಯಾಯ ಎಂದಿದ್ದಾರೆ ಇನ್ನು ಇತ್ತ ಕಿರಿಕೀರ್ತಿಯವರಿಗೆ ಕಿರುತೆರೆ ನಟ ಚಂದನ್ ಸಾಥ್ ನೀಡಿದ್ದು ಸಂಪೂರ್ಣ ವಾದ ವಿವಾದವನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಟೋಲ್ನವರು ಮಾಡುತ್ತಿರುವ ಹಗಲು ಸುಲಿಗೆ ಸಾರ್ವಜನಿಕರಿಗೆ ತಿಳಿಯುವಂತೆ ಮಾಡಿದ್ದಾರೆ ಚಂದನ್ ಮತ್ತು ಕಿರಿಕೀರ್ತಿಯವರ ಅವರ ಈ ಕೆಲಸದ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ